ಮುಂದಿನ ಕ್ಷೇತ್ರ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬಂತಲ್ಲ ಇಲ್ಲಿ ನಲ್ಪಡವರ ಬಂತಲ್ಲ ಹ್ಯಾರಿಸ್ 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 18,000 ವಸುದೇವ ಮೂರ್ತಿ ಅವರ ವಿರುದ್ಧ ಗೆದ್ದರು. ಬಿಜೆಪಿಯಿಂದ ಈ ಬಾರಿ ಮಾಜಿ ಮೇಯರ್ ಗೌತಮ್ ಕುಮಾರ್ ಜೈನ್ ಅಂಡ್ ಬಿಜೆಪಿಯಿಂದ ಲಾಸ್ಟ್ ಟೈಮ್ ಸೋತಂತ ವಸುದೇವ ಮೂರ್ತಿ ಅವರ ಬದರ ಕಾರ್ಪೊರೇಟರ್ ಆಗಿದ್ದಂಥ ಶಿವಕುಮಾರ್ ಮೂರು ಜನ ಆಸ್ಪಿರೆಂಟ್ಸು. ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಹ್ಯಾರಿಸ್. ಬಟ್ ಇಲ್ಲೇನೋ ಬಿಜೆಪಿ ಅವರು ಸಕಲ ರೀತಿಯ ತಂತ್ರಗಾರಿಕೆ ಮಾಡಿದ್ರೆ ಗೆಲ್ಲೋ ಸಾಧ್ಯತೆ ಇದೆ. ಬಟ್ ಮಾಡಿದ್ರೆ ಆಸ್ಪಿರೆಂಟ್ ಜಾಸ್ತಿ ಇದ್ದಾರೆ. ಹ್ಯಾರಿಸ್ ನೆಗ್ಲೆಕ್ಟ್ ಮಾಡುವಂತ ವ್ಯಕ್ತಿ ಇಲ್ಲ. ಹ್ಯಾರಿಸ್ ಕೇವಲ ಮುಸಲ್ಮಾನರ ಗೆಮ್ಮೆಲ್ಲೇ ಇಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತ ಲೀಡರ್ ಹ್ಯಾರಿಸ್. ಹ್ಯಾರಿಸ್ ಕೇರಳ ಮೂಲ ಅವರು. ಕೇರಳದವ್ರ ಕರ್ನಾಟಕದಲ್ಲಿ ರಾಜಕಾರಣ ಮಾಡಬಹುದು ಅಂತಿಲ್ಲ. ಜಾರ್ಜು ಮತ್ತೆ ಹ್ಯಾರಿಸ್ ಇವರೆಲ್ಲ ಬೇಸಿಕಲಿ ಕರ್ನಾಟಕದವರಲ್ಲ, ಕೇರಳದಿಂದ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಆ ಪ್ರೀತಿ ವಿಶ್ವಾಸಲ್ಲಿ ಹೋಗ್ತಿದ್ದಾರೆ. ಸೊ ಅದೇನು ಸಮಸ್ಯೆ ಏನಿಲ್ಲ. ಬಟ್ ಹ್ಯಾರಿಸ್ ಸೋಲಿಸುವಂತ ಲೀಡರ್ ಇನ್ನು ಬಿಜೆಪಿಲಿ ಸರಿಯಾಗಿ ಪ್ರೊಜೆಕ್ಟ್ ಆಗಲಿಲ್ಲ. ಬಿಜೆಪಿಯವರಿಗೂ ಆ ವಿಷಯದಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ಸೊ ಅಕ್ಟೋಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಇತ್ತು, ಹ್ಯಾರಿಸ್ ನವೆಂಬರ್ ಸರ್ವೆಯಲ್ಲಿ ಕೂಡ ಹ್ಯಾರಿಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಓಕೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದೊಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.